ಕಟ್ಟೆಲಗಡೆ ತಿಳಿದೆ ಮದ್ದಿನ ಮಂತ್ರ, ಅಡಿಗೆಯೇ ಮನೆಯಲ್ಲಿದೆ ಆರೋಗ್ಯ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಆಯುರ್ವೇದದಲ್ಲಿರತಕ್ಕಂಥ ಅನೇಕ ಅಂಶಗಳನ್ನ ಸರಳ ಮನೆ ಮದ್ದಿನ ರೂಪಾಂತರದಲ್ಲಿ ಪ್ರತಿನಿತ್ಯ ನಿಮಗೆ ಒಂದಲ್ಲ ಒಂದು ನಿವಾರಣೆ ಹೇಳ್ತಾ ಬರ್ತಿದ್ವಿ. ಹಸಿವೆ ಆಗಲ್ಲ ಸ್ವಾಮಿ ನಮಗೆ, ಎಲ್ಲರಿಗೂ ಹಸಿವೆ ಆಗುತ್ತೆ, ನಮ್ಗೆ ಮಾತ್ರ ಹಸಿವೆ ಆಗಲ್ಲ. ಊಟ ಕಣ್ಮುಂದೆ ಇರುತ್ತೆ, ತಿನ್ಬೇಕು ಅಂತ ಅನ್ಸಲ್ಲ. ಜಠರಾಗ್ನಿ ಅಂತಕ್ಕಂಥ ಒಂದು ಇದೆ ರೀ, ಅದು ಚೆನ್ನಾಗಿದ್ರೆ ಮಾತ್ರನೇ ಚೆನ್ನಾಗಿ ಹಸುವಾಗೋದು. ಚೆನ್ನಾಗಿ ಹಸುವಾಗೋದು, ಹಸುವಾದ ಮೇಲೆ ಚೆನ್ನಾಗಿ ಊಟ ಮಾಡೋದು, ಚೆನ್ನಾಗಿ ಊಟ ಮಾಡಿದ ಮೇಲೆ ಚೆನ್ನಾಗಿ ಜೀರ್ಣ ಮಾಡಿಕೊಂಡು ಬೇಕಾಗಿರೋದನ್ನ ಅಬ್ಸಾರ್ಬ್ ಮಾಡಿಕೊಂಡು ಬೇಡದಿರತಕ್ಕ ಹೊರಗಾಗೋದೇ ಸ್ವಾಸ್ಥ್ಯ ಜೀವನ, ಸ್ವಸ್ಥತೆಯ ಲಕ್ಷಣ ಅಂತಕ್ಕಂಥದ್ದು ಕರಿತೀವಿ. ತೈರ್ಬರ್ವೇ ವಿಷಮ ಸ್ತಿಕ್ಷ್ಣೋ ಮಂದಶ್ವಾಗ್ನಿ ಸಮಯ ಸಮಹ ಅಂತಕ್ಕಂತಹ ಮಾತು ಹೇಳ್ತೀವಿ. ಅಗ್ನಿ ಜಠರಾಗ್ನಿ ಎಷ್ಟು ತೀಕ್ಷ್ಣವಾಗಿರುತ್ತೆ ಅಷ್ಟು ಚೆನ್ನಾಗಿ ನಮಗೆ ಹಸಿವಾಗ್ತಕ್ಕಂಥದ್ದು, ಅದರ ಸಾಮ್ಯತನ್ನ ಕಾಪಾಡಿಕೊಂಡಂಥದ್ರ ಬಗ್ಗೆ ಹೆಚ್ಚಿನ ಗಮನ ಮತ್ತು ಆದ್ಯತೆ ಕೊಡ್ತಕ್ಕಂಥದ್ದು ಬಹಳ ಪ್ರಮುಖವಾದಂತಹ ಅಂಶ. ಎಷ್ಟೋ ಸಂದರ್ಭದಲ್ಲಿ ನಾವು ನಮ್ಮ ಖಾದ್ಯ ಪದ್ಧತಿಗಳನ್ನ, ಆಹಾರ ಸೇವನಾ ಪದ್ಧತಿಗಳನ್ನ ಸರಿಯಾಗಿ ಇಟ್ಕೊಳ್ಳದೆ ಅದರಿಂದನೇ ಸಮಸ್ಯೆ ಆಗ್ತಕ್ಕಂಥದ್ದು ಹೆಚ್ಚಿನ ಮಟ್ಟದಲ್ಲಿ ನೋಡ್ತಾ ಇರ್ತೀವಿ. ಹೇಗೆ ಅಂತ ಕರಿತೀರಾ? ಬೆಳಗ್ಗೆ 8 ಗಂಟೆಗೆ ತಿಂಡಿ ತಿಂತೀವಿ, ತಿರುಗಾ ಯಾವಾಗ ಊಟ ಮಾಡಬೇಕು? 1 ರಿಂದ 1.5 ಒಳಗೆ ಊಟ ಮಾಡಬೇಕು. ಆದರೆ ನಾವು 11 ಗಂಟೆಗೆ ಒಂದು ಲೋಟ ಜ್ಯೂಸು, 12 ಗಂಟೆಗೆ 4 ಬಿಸ್ಕೆಟ್ಟು, ಮತ್ತೆ 12:30 ಏನೋ ಸ್ನಾಕ್ಸು, ಆಳು ಮುಳು ತಿಂದಿರ್ತೀವಿ. ಹೀಗೆ ತಿಂದಾಗ 1 ಗಂಟೆಗೆ ಡೆಫಿನೆಟ್ಲಿ ಹಸು ಆಗೋದೇ ಇಲ್ಲ. ಹಸು ಆಗಿಲ್ಲಪ್ಪ, ತಿರುಗಾ ಆದ ನೋಡ್ಕೊಳ್ಳೋಣ, 4:30 ಇನ್ನೇನೋ ಊಟ ಸಿಕ್ಕಿರಲ್ಲ ಅಥವಾ ಕನ್ವೆನ್ಷನಲ್ ಫುಡ್ ಟೈಮ್ಸ್ ಅದಲ್ಲ ಅಂದ್ಬಿಟ್ಟು ಇನ್ನೇನೋ ಜಂಕ್ ಫುಡ್ಡು ಎಕ್ಸೆಟ್ರಾ ಈ ತರ ಪ್ರೊಸೆಸ್ ಫುಡ್ಡು ಈ ತರದ ಖಾದ್ಯಗಳನ್ನ ಹೆಚ್ಚಿನ ಮಟ್ಟದಲ್ಲಿ ಸಾಯಂಕಾಲ ಸೇವನೆ ಮಾಡ್ತೀವಿ. ಈ ಕಡೆ ಮಧ್ಯಾಹ್ನ ಊಟನೂ ಸರಿಯಾಗಿಲ್ಲ, ಸಾಯಂಕಾಲ ಊಟವೂ ಸರಿ ಇಲ್ಲ, ಬೆಳಗ್ಗೆ ತಿಂಡಿ ತಿರುಗಾ ಇನ್ನೇನೋ ತಿಂತೀವಿ ಅಂತ ಕಡಿಮೆ ಪ್ರಮಾಣದಲ್ಲಿ ಮಾಡಿರ್ತೀವಿ. ಸೊ ಈ ತರದ ಪದ್ಧತಿಗಳನ್ನ ಫಾಲೋ ಮಾಡುವಾಗ ಡೆಫಿನೆಟ್ಲಿ ನಮ್ಮ ಜೀರ್ಣಶಕ್ತಿ ಹದಗೆಡುತ್ತೆ, ದಾರಿ ತಪ್ಪುತ್ತೆ, ಜೀರ್ಣಶಕ್ತಿ ಕೆಟ್ಟ ಹೋದಾಗ ಅನೇಕ ಸಮಸ್ಯೆಗಳಿಗೆ ಎಡೆ ಮಾಡಿ ಕೊಡುತ್ತೆ ಅಂತಕ್ಕಂತ ಹೇಳ್ತೀವಿ. ಆಮೇಲೆ ಮೈ ಭಾರ ಅಥವಾ ಜಡತ್ವ ಅಂತಕ್ಕಂತ ಹೇಳ್ತೀವಿ. ಯಾವಾಗ ಜೀರ್ಣಶಕ್ತಿ ಚೆನ್ನಾಗಿರೋದಿಲ್ವೋ ಮೈ ತುಂಬಾ ಭಾರವಾಗಿ ಅನ್ಸುತ್ತೆ, ಲವಲವಿಕೆ ಇರಲ್ಲ, ಬಾಡಿಯಲ್ಲಿ ಆಕ್ಷನ್ ಮಾಡತಕ್ಕಂತಹ ಆಕ್ಟಿವಿಟಿ ಮಾಡತಕ್ಕಂತಹ ಕೆಪಾಸಿಟಿ ಕೇಪಬಿಲಿಟಿನ ತುಂಬಾ ಜಾಸ್ತಿ ತೊಂದರೆಗೆ ಎಡೆ ಮಾಡಿಕೊಡುತ್ತೆ ಅಂತ. ರಿಪೇರಿ ಏನಪ್ಪ, ಎಸ್ಪೆಷಲಿ ಮಧ್ಯಾಹ್ನ ಮನೆಯಲ್ಲಿರ್ತಕ್ಕಂತಹ ಮಹಿಳೆ ಯಾರು ಬೆಳಗ್ಗೆ ಊಟ ತಪ್ಪಿಸಿರ್ತಾಳೆ, ಬರೀ ಕಾಫಿ ಟೀ ಮೇಲೆ ಇರ್ತಾಳೆ, ಆಕೆ ರಿಪೇರಿ ಪ್ರಮುಖವಾಗಿ ಮಾಡಿಕೊಳ್ಬೇಕು. ಯಾಕೆಂದ್ರೆ ಒಂದು ಮನೆಯ ಗೃಹಿಣಿ ಕರೆಕ್ಟ್ ಆಗಿದ್ರೆ ಇಡೀ ಗೃಹ ಕರೆಕ್ಟ್ ಆಗಿರುತ್ತೆ ಅಂತಕ್ಕಂತಹ ಮಾತನ್ನು ಹೇಳ್ತೀವಿ. ಸಿಂಪಲ್ ಫಾರ್ಮುಲೇಷನ್ ಒಂದು ಸೂಪ್ ಫಾರ್ಮೆಟ್ ಅಲ್ಲಿ ಹೇಳ್ತೀನಿ, ಇದನ್ನ ಫಾಲೋ ಮಾಡಿ ಎಷ್ಟು ಚೆನ್ನಾಗಿ ನೈಸರ್ಗಿಕವಾದಂತಹ ರೂಪದಲ್ಲಿ ಹಸಿವಾಗುತ್ತೆ. ಈ ಸೂಪಿನ ಕಾನ್ಸೆಪ್ಟೇ ಅದು. ಆಕ್ಚುಲಿ ನೀವು ಸೂಪನ್ನ ಸೇವನೆ ಮಾಡಬೇಕಾದ್ರು ಆಸ್ ದ ಬೆಸ್ಟ್ ಅಪಿಟೈಸರ್, ಮುಂಬರುವ ಆಹಾರವನ್ನ ಸ್ವಾದಯುಕ್ತವಾಗಿ ಸೇವನೆ ಮಾಡತಕ್ಕಂತಹ ಶಕ್ತಿ ಸಮರ್ಥತೆ ಬಳಸಿಕೊಳ್ಬೇಕು ಅಂತಾನೆ ನಾವು ಈ ಸೂಪನ ಪದ್ಧತಿಯನ್ನ ಫಾಲೋ ಮಾಡ್ತಾ ಬರ್ತಿದ್ವಿ. ಆದ್ರೆ ಇವತ್ತು ಅದಕ್ಕೆ ಬಣ್ಣ, ಅನೇಕವಾದಂತಹ ಕೃತಕತೆಯನ್ನ ಮಿಕ್ಸ್ ಮಾಡಿ ಒಂದು ಫ್ಯಾಂಟಸಿಗೆ, ಒಂದು ಪ್ಯಾಷನ್ಗೆ, ಒಂದು ಪೀರ್ ಪ್ರೆಷರ್ಗೆ ಸೂಪನ್ನ ಕುಡಿತಿದ್ವಿ ಹೊರತು ಚಿಕಿತ್ಸಾತ್ಮಕ ದೃಷ್ಟಿಕೋನದಿಂದ, ಸ್ವಾಸ್ಥ್ಯ ಸಂರಕ್ಷಣೆಯ ದೃಷ್ಟಿಕೋನದಿಂದ ಡೆಫಿನೆಟ್ಲಿ ನಾವು ಸೂಪನ್ನ ಕುಡಿತಾ ಇಲ್ಲ. ಸೂಪನ್ನ ಹೇಗೆ ಮಾಡಬೇಕು? ಹುಣಸೆ ರಸ ಗೊತ್ತಿದೆ ನಮಗೆ, ಸ್ವಲ್ಪ ಸೈಂಧವ ಲವಣ, ಜೀರಿಗೆ, ನಿಮಗೆ ಇಷ್ಟವಾಗೋದಾದ್ರೆ ಸ್ವಲ್ಪ ಬೆಳ್ಳುಳ್ಳಿ, ಕರಿ ಕಾಳು, ಮೆಣಸು, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೊತ್ತಂಬರಿ, ಇಷ್ಟೇ 4-5 ಇನ್ಗ್ರೀಡಿಯೆಂಟ್ಸು. ಸೈಂಧವ ಲವಣ ಉಪ್ಪಿಗೆ ತಕ್ಕಂತ ರುಚಿಗೆ ತಕ್ಕಂತ ಸೈಂಧವ ಲವಣವನ್ನು ಹಾಕೊಳ್ತಕ್ಕಂಥದ್ದು. ಇದನ್ನ ಚೆನ್ನಾಗಿ ಹಾಕಿ ಲೋ ಫ್ಲೇಮಲ್ಲಿ 4-5 ನಿಮಿಷ ಚೆನ್ನಾಗಿ ಕುದಿಸ್ತಕ್ಕಂಥದ್ದು. ಕುದ್ದಾದ ಮೇಲೆ ಮಾತ್ರ ತಾಜಾ ನಿಂಬೆ ರಸ ಬೇಕು ಅಂದ್ರೆ, ಅಲ್ಪ ಪ್ರಮಾಣದಲ್ಲಿ ಇಲ್ಲ ಅಷ್ಟೇ ಸಾಕು ಅಂದ್ರೆ ಹಾಗೆ ಸೇವನೆ ಮಾಡ್ತಕ್ಕಂಥದ್ದು. ಎಷ್ಟು ಸೇವನೆ ಮಾಡಬೇಕು? ಸುಮಾರು 200 ml. ಯಾವಾಗ ಸೇವನೆ ಮಾಡಬೇಕು? ಊಟಕ್ಕೆ 1/2 ಗಂಟೆ ಮುಂಚೆ, ಸುಮಾರು 45 ನಿಮಿಷದ ಮುಂಚೆ ಸೇವನೆ ಮಾಡಬೇಕು. ತದನಂತರದಲ್ಲಿ ಏನನ್ನು ತಿನ್ನಬಾರದು. ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ತಾ ಇದ್ರು, 1 ಹೊತ್ತಿಂದೋನ್ ಯೋಗಿ, 2 ಹೊತ್ತಿಂದೋನ್ ಭೋಗಿ, 3 ಹೊತ್ತಿಂದೋನ್ ಹೊತ್ಕೊಂಡು ಹೋಗಿ ಅಂತ. ಇವತ್ತು ನಾವು 3 ಹೊತ್ತು ತಿಂತಕ್ಕಂಥದ್ದು ಬಹಳ ಅನಿವಾರ್ಯತೆ ಆಗ್ಬಿಟ್ಟಿದೆ. ಎಲ್ಲಿವರೆಗೂ ನಾವು ನಮ್ಮ ಟ್ರೆಡಿಷನ್ನ ಹಿಂತಿರುಗಿ ನೋಡೋದಿಲ್ವೋ ಅಲ್ಲಿವರೆಗೂ ನಮಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು. ಬಹಳ ಅರ್ಥಗರ್ಭಿತವಾದ ಮಾತು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲ ಚಿಕ್ಕ ವಯಸ್ಸನ್ನ ನೆನಪಿಟ್ಕೊಳ್ಬೇಕು, ಮರುಕಳಿಸಿ ನೋಡ್ಕೋಬೇಕು. ನಮ್ಮ ಮನದ ಆಳದ ಮಾತನ್ನ ಇವತ್ತು ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಅಜ್ಜಿ ಅಜ್ಜಿ ತಾತನ ಮನೇಲಿ ಹುಡ್ತಾ ಇದ್ವಿ, ಜೀವನ ಪೂರ್ತಿ ಅಜ್ಜಿ ತಾತನ ಮನೆ ಹೋಗಿ ಬರಬೇಕು ಅಂತಕ್ಕಂತಹ ನೆಂಟಸ್ತಿಗೆ ಸಂಬಂಧ ಇಟ್ಕೊಳ್ತಾ ಇದ್ವಿ. ಇವತ್ತು ಎಲ್ಲಿ ಹುಟ್ಟುತ್ತಾ ಇದ್ದೀವಿ? ಹಾಸ್ಪಿಟಲ್ ಹುಟ್ಟಾ ಇದೀವಿ. ನಮ್ಮ ರೆಗ್ಯುಲರ್ ವಿಸಿಟ್ಸ್ ಕೂಡ ಹಾಸ್ಪಿಟಲ್ಗೆ ಆಗ್ಬಿಟ್ಟಿದೆ ಹೊರತು ಅಜ್ಜಿ ತಾತನ ಮನೆಗೆ ಆಗ್ತಾನೆ ಇಲ್ಲ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಹಿಂದಿನ ಕಾಲದಲ್ಲಿ
ತುಂಬಾ ಚೆನ್ನಾಗಿ ಆಹಾರ ಸೇವನಾ ಪದ್ಧತಿಗಳನ್ನು, ಒನ್ ಆಫ್ ದ ಬೆಸ್ಟ್ ಭಾರತ ದೇಶದ ಆಹಾರ ಸೇವನಾ ಪದ್ಧತಿಗಳು, ಇಡೀ ಜಗತ್ತು ತಲೆ ಎತ್ತಿ ನೋಡತಕ್ಕಂತಹ ರೀತಿಯಲ್ಲಿ ನಮ್ಮ ಖಾದ್ಯ ಪದ್ಧತಿಗಳು ಇದೆ ಅಂತಕ್ಕಂಥದ್ದು. ಎಲ್ಲಿಂದ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ, ಈಸ್ಟ್ ವೆಸ್ಟ್ ನಾರ್ತ್ ಸೌತ್, ನೀವೆಲ್ಲೇ ಹೋಗಿ ನೋಡಿ, ಇಂಡಿಯನ್ ಟ್ರೆಡಿಷನಲ್ ಡಯಟ್ ಇಸ್ ಒನ್ ಆಫ್ ದ ಬೆಸ್ಟ್ ಫಾರ್ಮುಲೇಟೆಡ್ ಡಯಟ್ಸ್ ಇನ್ ದ ವರ್ಲ್ಡ್ ಅಂತಕ್ಕಂಥದ್ದು. ಎಷ್ಟು ಚೆನ್ನಾಗಿ ನೋಡ್ರಿ, ಅನಂತಪುರದವನ್ ಅಕ್ಕಿ ತಿಂತಿದ್ದ, ಜೋಧ್ಪುರದವನ್ ಜೋಳ ತಿಂತಿದ್ದ, ಮೈಸೂರವನ್ ಮುದ್ದೆ ತಿಂತಿದ್ದ, ಮೆಕ್ಸಿಕನ್ ಫುಡ್ ಮಲೇಷ್ಯಾವ್ರಿಗೆ ಬಂತು, ಮನುಷ್ಯನ ಆರೋಗ್ಯ ಕೆಡತು ಅಂತಕ್ಕಂತಹ ಮಾತನ್ನ ಹೇಳ್ತೀನಿ. ನಾವು ಏನನ್ನ ತಿಂತೀವಿ, ಯಾತಕ್ಕೆ ತಿಂತೀವಿ, ಎಷ್ಟು ತಿಂತೀವಿ, ಇದೆಲ್ಲ ನಮ್ಗೆ ಅನಿವಾರ್ಯವ ಅವಶ್ಯವ, ಇವೆಲ್ಲ ಪರಿಕಲ್ಪನೆಗಳಿಲ್ಲದೆ ಸಿಕ್ಕ ಸಿಕ್ಕ ಆಹಾರಗಳನ್ನ ಸಿಕ್ಕ ಸಿಕ್ಕದಾಗ ತಿಂದಾಗ ಡೆಫಿನೆಟ್ಲಿ ಎನರ್ಜಿ ಮೆಟಬಾಲಿಸಂ ಎರಡೂ ಕೆಡುತ್ತೆ ಅಂತ. ತಪ್ಪು ಪರಿಕಲ್ಪನೆ, ಜಾಸ್ತಿ ತಿನ್ಬಿಟ್ರೆ ಸರ್ ಸಂಪಾದನೆ ಮಾಡೋದು ಏನಕ್ಕೆ, ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಚೆನ್ನಾಗಿ ಹೊಟ್ಟೆ ಮಲ್ಲಿ ಬದುಕಕ್ಕಾಗಿ ತಿನ್ಬೇಕೆ ಹೊರತು ತಿನ್ನಕ್ಕಾಗಿ ಬದುಕಬಾರದು ಅಂತಕ್ಕಂಥ ಮಾತನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಅನೇಕ ಉಪದ್ರವಗಳು, ಫಸ್ಟ್ ಉಪದ್ರವ ಈಸ್ ಎಕ್ಸೆಸಿವ್ ವೇಟ್ ಗೇನ್, ಅನಾವಶ್ಯಕವಾಗಿ ಬರತಕ್ಕಂಥ ಅಧಿಕ ದೇಹ ಭಾರ ಅಧಿಕ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮನ್ನು ಆವರಿಸುತ್ತೆ, ನಮಗೆ ತೊಂದರೆಗೆ ಎಡೆ ಮಾಡಿಕೊಡುತ್ತೆ, ಅನೇಕ ಸಮಸ್ಯೆಗಳನ್ನು ಜಾಸ್ತಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಕ್ರಾನಿಕ್ ಇಂಡೈಷನ್ ಒಬ್ಬ ಮನುಷ್ಯನಿಗೆ ಡಿಪ್ರೆಷನ್ ಅಥವಾ ಖಿನ್ನತೆಗೆ ತಗೊಂಡು ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಿನ ಪ್ರಮಾಣದ ನಾವು ನೋಡ್ತಾ ಇದ್ದೀನಿ, ತಪ್ಪಾಗಲಾರದು. ನೆಕ್ಸ್ಟ್ ರೆಮಿಡಿ ಏನ್ ಗೊತ್ತಾ, ಫ್ರೆಶ್ ಜಿಂಜರ್, ತಾಜಾ ಶುಂಠಿ ನಮ್ಗೊತ್ತು, ತಾಜಾ ನಿಂಬೆ ರಸ ಗೊತ್ತು, ಸ್ವಲ್ಪ ಸ್ವಲ್ಪ ಸೈಂಧವ ಲವಣ, ಈ ಮೂರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ತುಂಬಾ ಚೆನ್ನಾಗಿ ಜೀರ್ಣ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಅಂತ. ಸರ್ವಶ್ರೇಷ್ಠವಾದಂತಹ ಜಠರವನ್ನ ಪ್ರವೋಕ್ ಮಾಡತಕ್ಕಂತಹ ಎನ್ಝೈಮ್ಯಾಟಿಕ್ ಆಕ್ಟಿವಿಟಿಯನ್ನ ಪ್ರಮೋಟ್ ಮಾಡತಕ್ಕಂತಹ ಆಕ್ಟಿವಿಟಿ ಯಾವ್ದಪ್ಪ ಅಂದ್ರೆ ದಟ್ ಈಸ್ ಶುಂಠಿ ಅಥವಾ ಜಿಂಜರ್. ಈ ಜಿಂಜರ್ ಅನ್ನ ಈ ಕಾಂಬಿನೇಷನ್ ಹಾಕೊಳ್ಳಿ, ಇದಕ್ಕೆ ಸ್ವಲ್ಪ ಹನಿ ಜೇನುತುಪ್ಪ, ವಿಶೇಷವಾಗಿ ಹಳೆಯ ಜೇನುತುಪ್ಪವನ್ನು ಆಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಮೆಟಬಾಲಿಸಂ ಆಗುತ್ತೆ. ಬಿಸಿ ನೀರನ್ನ ಮಧ್ಯೆ ಸೇವನೆ ಮಾಡತಕ್ಕಂಥದ್ದು, ಬೆಳಗ್ಗೆ ಊಟ ಆದ ಮೇಲೆ ಬೆಳಗ್ಗೆ ತಿಂಡಿ, ದಟ್ ಈಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅಂದ್ರೆ ಏನು, ಬ್ರೇಕಿಂಗ್ ದಿ ಫಾಸ್ಟ್. ಉಪವಸತಿ ಇತಿ ಉಪವಾಸ ಅಂತ ಕರಿತೀವಿ ಸಂಸ್ಕೃತದಲ್ಲಿ. ಉಪವಾಸ ಯಾಕೆ ಮಾಡ್ತಿದ್ರು, ಎಲ್ಲಾ ಧರ್ಮದಲ್ಲೂ ಎಲ್ಲಾ ಜಾತಿಯಲ್ಲೂ ಉಪವಾಸ ಅಂತಕ್ಕಂಥದ್ದು ಅಂತರ್ಭಾವ ಆಗ್ಬಿಟ್ಟಿದೆ. ಯಾಕೆ ಮಾಡ್ತೀವಿ, ನಾವಿದ್ರ ಯೋಚನೆ ಮಾಡ್ತಾ ಇಲ್ಲ. ಮುಂಬರುವ ಸಂಚಿಕೆಗಳಲ್ಲಿ ಯಾಕೆ ಯಾವ ಧರ್ಮೀಯರು ಆ ಧರ್ಮಕ್ಕೆ ಅನುಗುಣವಾಗಿ ಉಪವಾಸವನ್ನು ಮಾಡ್ತಾರೆ ಅಂತಕ್ಕಂಥದನ್ನ ಸವಿಸ್ತಾರವಾಗಿ ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ದೇರ್ ವಾಸ್ ಸೈನ್ಸ್, ದೇರ್ ವಾಸ್ ಸೆನ್ಸ್, ದೇರ್ ವಾಸ್ ಸ್ಟಾಟಿಸ್ಟಿಕ್ಸ್, ದೇರ್ ವಾಸ್ ಸಿಂಪ್ಲಿಸಿಟಿ ಬಿಹೈಂಡ್ ವಾಟ್ ಓಲ್ಡ್ ಪೀಪಲ್ ವೆರ್ ಡೂಯಿಂಗ್. ಹಿಂದಿನ ಕಾಲದವರು, ನಾವು ಇವತ್ತು ವಿಜ್ಞಾನವನ್ನ ಅಜ್ಞಾನದ ಮುಸುಕಾಗಿ ನೋಡ್ತಿದ್ದೀವಿ, ಆದ್ರೆ ಹಿಂದಿನ ಕಾಲದವರು ವೈಜ್ಞಾನಿಕವಾಗಿ ಸರಳ ಜೀವನವನ್ನ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಿದ್ದರಿಂದ ಅವ್ರಿಗೆ ಈ ತರ ಸಮಸ್ಯೆಗಳೇ ಬರ್ತಾ ಇರಲಿಲ್ಲ. ಕ್ರಾನಿಕ್ ಇಂಡೈಷನ್ ಇದೆಯಾ, ಚೆನ್ನಾಗಿ ಹಸಿವು ಆಗ್ತಾ ಇಲ್ವಾ, ಯೋಚನೆ ಮಾಡಬೇಡಿ. ಇವಾಗ ಹೇಳತಕ್ಕಂತಹ ಸರಳ ಮನೆ ಮದ್ದುಗಳ ಪ್ರಯತ್ನ ಪ್ರಯೋಗಗಳನ್ನ ಮಾಡಿಕೊಳ್ಳಿ, ಸಮಸ್ಯೆಯಿಂದ ದೂರ ಇರಿ, ಸ್ವಸ್ಥ ಜೀವನ ನಿಮ್ದಾಗಿಸ್ಕೊಳ್ಳಿ. ಇನ್ನು ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದು ಕೊಡ್ತೀನಿ, ಕಾಯ್ತಾ ಇರಿ, ವಾಪಸ್ ಬರ್ತೀನಿ. ನಮಸ್ಕಾರ.